ಹರೇ ಕೃಷ್ಣ. ಇಂದು ನಾವು ಶ್ರೀಮದ್ ಭಾಗವತದ ಪ್ರಥಮ ಅಧ್ಯಾಯದ ಪ್ರಥಮ ಸ್ಕಂದದ 4-8 ಶ್ಲೋಕದವರೆಗಿನ ವಿಚಾರವನ್ನು ನೋಡೋಣ. 4 ಮತ್ತು 5 ಶ್ಲೋಕದಲ್ಲಿ ಏನು ಹೇಳ್ತದೆ ಅಂತಂದರೆ, ನೈಮಿಷಾರಣ್ಯ ಅನ್ನುವಂಥ ಪುಣ್ಯಕ್ಷೇತ್ರದಲ್ಲಿ ಬಹಳಷ್ಟು ಮಂದಿ ಋಷಿ ಮುನಿಗಳು ಒಟ್ಟು ಸೇರಿದರು. ಯಾಕಾಗಿ? 1,000 ವರ್ಷದ ಯಜ್ಞ ಮಾಡಲಿಕ್ಕೆ ಅಂತ ಭಗವಂತನ ತೃಪ್ತಿಯಾಗಿ. ಅವರ ಮುಖಂಡರು ಶೌನಕ ಅನ್ನುವ ಒಬ್ಬ ಋಷಿಗಳು. ಈ ಶೌನಕ ಋಷಿಗಳ ಮುಖಂಡತ್ವದಲ್ಲಿ ಈ ಯಜ್ಞ ಮಾಡ್ತಾ ಇದ್ದ ಋಷಿಗಳು ಒಂದು ದಿನ ಸೂತ ಗೋಸ್ವಾಮಿ ಅನ್ನೋರನ್ನು ಕರೆದುಬಿಟ್ಟು ಅವರಿಗೆ ವ್ಯಾಸಾಸನವನ್ನು ಕೊಟ್ಟುಬಿಟ್ಟು ಅವರನ್ನು ಈ ರೀತಿಯಾಗಿ ಗುಣಗಾನ ಮಾಡ್ತಾರೆ ಅಂತ 6-8 ಶ್ಲೋಕದವರೆಗೆ ನಮಗೆ ವಿವರಗಳು ತಿಳಿದು ಬರ್ತದೆ. ಸ್ಕಂದ 1 ಅಧ್ಯಾಯ 1 ಶ್ಲೋಕ 6 ಏನು ಹೇಳ್ತದೆ ಅಂತಂದರೆ, ಈ ಋಷಿಗಳು ಈ ರೀತಿಯಾಗಿ ಹೊಗಳಿದರು ಸೂತ ಮುನಿಗಳನ್ನು. ಸೂತ ಮುನಿಯನ್ನು ಸೂತ ಗೋಸ್ವಾಮಿ ಅಂತಲೂ ಹೇಳ್ತೇವೆ. ಗೋಸ್ವಾಮಿ ಅಂತಂದರೆ, ಗೋ ಅಂದರೆ ಇಂದ್ರಿಯ, ಸ್ವಾಮಿ ಅಂದರೆ ಇಂದ್ರಿಯವನ್ನು ತನ್ನ ಅಧೀನದಲ್ಲಿ ಇಟ್ಟಂಥ ವ್ಯಕ್ತಿ ಅಂತ. ಸೂತ ಗೋಸ್ವಾಮಿಗಳು ತಮ್ಮ ಇಂದ್ರಿಯಗಳನ್ನು ತಮ್ಮ ಅಧೀನದಲ್ಲಿ ಇಟ್ಕೊಂಡದ್ದು ಮಾತ್ರ ಅಲ್ಲ, ಭಾಗವತದ ಪ್ರಥಮ ಸ್ಕಂದ ಪ್ರಥಮ ಅಧ್ಯಾಯದ 6 ಶ್ಲೋಕದಲ್ಲಿ ಏನು ಹೇಳ್ತದೆ ಅಂತಂದರೆ, ಅವರು ವೇದ ಶಾಸ್ತ್ರಗಳಲ್ಲಿ, ಇತಿಹಾಸ ಅಂದರೆ ರಾಮಾಯಣ ಮಹಾಭಾರತಗಳಲ್ಲಿ, ಪುರಾಣಗಳಲ್ಲಿ ಅವರು ಪಾರಂಗತರಾಗಿದ್ದರು ಅಂತ. 7 ಶ್ಲೋಕದಲ್ಲಿ ಹೇಳ್ತದೆ, ಅವರು ವೇದವ್ಯಾಸರು ಬರೆದಂತಹ ವೇದಗಳ ಸಾರವನ್ನು ಅರೆದು ಕುಡಿದಿದ್ರು ಅಂತ. ಆಮೇಲೆ ಅದರಲ್ಲಿ ಹೇಳ್ತದೆ, ಉಳಿದ 6 ಅಂದರೆ ಉಳಿದ ಇತರ ಋಷಿಗಳು ಬರೆದಂತಹ ವಿಚಾರಗಳು ಕೂಡ, ಬರೆದಂತಹ ಏನು ವಿಚಾರಗಳು ಅಂತಂದರೆ, ಈ ಫಿಲಾಸಫಿಕಲ್ ವಿಚಾರಗಳು ಏನು ಎಕ್ಸಾಕ್ಟಾಗಿ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂದರೆ, ವೇದಾಂತ ಸೂತ್ರಗಳಲ್ಲಿ ದೇವಾಸ್ತಿಕ್ಯವಾದದನ್ನು ಸಂಪೂರ್ಣವಾಗಿ ವಿವರಿಸಲಾಗಿದೆ, ಆದರೆ ಇತರ ದರ್ಶನಗಳಲ್ಲಿ ಸರ್ವಕಾರಣ ಕಾರಣನ ಪ್ರಸ್ತಾಪವಿಲ್ಲ. ಇತರ ದರ್ಶನಗಳು ಅಂತಂದರೆ ಈ ಇತರ ಮುನಿಗಳು ಬರೆದಂತಹ ವಿಚಾರಗಳು. ಆ ಇತರ ಮುನಿಗಳು ಯಾರಂತಂದರೆ, ಗೌತಮ, ಕನಾಡ, ಕಪಿಲ, ಪತಂಜಲಿ, ಜೈಮಿನಿ, ಅಷ್ಟಾವಕ್ರ, ಇವರುಗಳು ಬರೆದಂತಹ ದರ್ಶನಗಳಲ್ಲಿ ಭಗವಂತ ಕೃಷ್ಣ ಸರ್ವಕಾರಣ ಕಾರಣನು ಅನ್ನೋ ವಿಚಾರ ತಿಳಿಸಲಿಲ್ಲ. ಸೊ ಹಾಗಾಗಿ ಆ ವಿಚಾರಗಳನ್ನು ಕೂಡ ಇವರು ಬಲ್ಲವರು, ಹಾಗೂ ವೇದಾಂತವನ್ನು ಇವರು ಬಲ್ಲವರು, ವೇದವ್ಯಾಸರು ಬರೆದ ಎಲ್ಲ ಕೃತಿಗಳನ್ನು ಇವರು ಬಲ್ಲವರು. ಆದ ಕಾರಣ ಅವರು ಅತ್ಯುತ್ತಮ ವ್ಯಕ್ತಿ ನಮಗೆ ವಿಚಾರಗಳನ್ನು ತಿಳಿಸ್ಕೊಡ್ಲಿಕ್ಕೆ ಅಂತ ಈ ಋಷಿ ಮುನಿಗಳು ಅವರನ್ನು ಹೊಗಳ್ತಾರೆ. ಅದೂ ಅಲ್ಲದೆ ಇನ್ನೊಂದು ವಿಚಾರ ಪ್ರಭುಪಾದರು ಏನು ಹೇಳ್ತಾರೆ ಅಂದರೆ, ಶ್ಲೋಕ ಆರರ ಭಾವಾರ್ಥದಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಕಲಿಯುಗದಲ್ಲಿ 4 ತಪ್ಪುಗಳು ನಾವು ಮಾಡಬಾರ್ದು. 1, ಪರಸ್ತ್ರೀ ಸಂಗ, ಮದ್ಯ ಸೇವನೆ, ಮಾಂಸ ಸೇವನೆ, ಜೂಜಾಟ, ಇದು 4 ಮಾಡಬಾರ್ದು. ಮಾಡುವವರು ವ್ಯಾಸಾಸನದ ಮೇಲೆ ಕೂತು ಭಾಗವತವನ್ನು ಹೇಳ್ಕೊಡಬಾರ್ದು. ಹಾಗಾಗಿ ಈ ಸೂತ ಗೋಸ್ವಾಮಿಗಳು ಅದು ಯಾವುದು ಮಾಡ್ತಾ ಇರಲಿಲ್ಲ. ಅವರು ತಮ್ಮ ಇಂದ್ರಿಯಗಳನ್ನು ಕೂಡ ಹತೋಟಿಯಲ್ಲಿಟ್ಟಿದ್ರು. ಅಂತಹ ಸೂತ ಗೋಸ್ವಾಮಿಗಳ ಬಗ್ಗೆ 8 ಶ್ಲೋಕದಲ್ಲಿ ಈ ಋಷಿಗಳು ಹೇಳ್ತಾರೆ, ನೀವು ವಿನೀತರು, ವಿಧೇಯರು, ಆದ್ದರಿಂದಲೇ ನಿಮ್ಮ ಗುರುಗಳು ಸಂಭಾವಿತ ಶಿಷ್ಯನೊಬ್ಬನಿಗೆ ನೀಡಬೇಕಾದ ಸಕಲ ಕೃಪೆಗಳನ್ನು ನಿಮಗೆ ಅನುಗ್ರಹಿಸಿದ್ದಾರೆ. ಅಂದರೆ ವಿನಯ ವಿಧೇಯತೆ ಯಾವ ಶಿಷ್ಯನಿಗಿದೆಯೋ ಅವರಿಗೆ ಗುರು ಕೃಪೆ ಸಂಪೂರ್ಣವಾಗಿ ಒಲಿದು ಬರೆದು ಮಾತ್ರ ಅಲ್ಲ, ಗುರುಗಳು ತಮ್ಮ ವಿದ್ಯೆಯನ್ನು ಹೃತ್ಪೂರ್ವಕವಾಗಿ ದಾನ ಮಾಡ್ತಾರೆ. ಆ ಥರದ ಒಬ್ಬ ಶಿಷ್ಯ ಸೂತ ಗೋಸ್ವಾಮಿ ಆದ ಕಾರಣ ಅವರು ಎಲ್ಲವನ್ನೂ ಬಲ್ಲವರಾಗಿದ್ದರು ಗುರುಗಳಿಂದ ಅಂತ ಹೇಳಲಾಗಿದೆ. ಹರೇ ಕೃಷ್ಣ.